ಎಲ್ಲವೂ ಇದೆ ನೋಡಿ. ಇಂಥ ಅಂಡರ್ವರ್ಲ್ಡ್ಗಳಾಗಿರ್ಬೋದು ಅಥವಾ ಸಮಾಜ ಘಾತಕ ಶಕ್ತಿಗಳು ಅವರ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡುವಂಥ ಕೃತ್ಯಗಳಿಂದ ನಮ್ಮಲ್ಲಿ ಅಶಾಂತಿಯು ಮೂಡುತ್ತೆ. ವಾತಾವರಣ ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣುತ್ತೆ. ಇವತ್ತು ದೇಶಾಭಿಮಾನ ಮತ್ತು ನಾವೆಲ್ಲರೂ ಸೇರಿದ್ರೆ ಮಾತ್ರ ದೇಶ ಮುಂದುವರ್ಸೋಕ್ಕೆ ಸಾಧ್ಯ. ಪೊಲೀಸ್ ಇಲಾಖೆ ತನ್ನ ಕಾರ್ಯ ನಿರ್ವಹಿಸ್ತಾ ಇದೆ. ಈಗ ನನ್ನ ಮೇಲೆ ಆದಂಥ ಹಲ್ಲೆ ಪ್ರಕರಣ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಮಾಡಿದ್ದಾರೆ. ರವಿ ಪೂಜಾರಿಗೆ ನಿನ್ನೆ ಬಂಧಿಸಿದ್ದಾರೆ ಆಫ್ರಿಕಾದಲ್ಲಿ. ತನಿಖೆಯ ನಂತರ ಏನೆಲ್ಲ ಹೊರಗೆ ಬರುತ್ತೆ ಅಂತ ನೋಡಿ. ಸರ್, ನೀವು ಮತ್ತೆ ಸಾರಾ ಮೈಸೂರು ಇಬ್ಬರೂ ಕಂಪ್ಲೇಂಟ್ ಮಾಡಿದ್ದೀರಿ ರವಿ ಪೂಜಾರಿ ವಿಚಾರ. ಕೇವಲ ನಾವು ಇಬ್ಬರಲ್ಲ, ಇನ್ನೂ ಅನೇಕ ಜನ ಶಾಸಕರಿಗೂ ಅಂತ ಕರೆಗಳು ಬಂದಿತ್ತು. ಬಹುಶಃ ಎಲ್ಲವೂ ಹೊರಗೆ ಬರುತ್ತೆ, ನಂತರ ಏನೆಲ್ಲ ಆಗುತ್ತೆ ನೋಡೋಣ. ಅಂದ್ರೆ ಉಳಿದ ಶಾಸಕರು ಅಂದ್ರೆ ರವಿ ಪೂಜಾರಿ ಕಡೆಯಿಂದಾನೆ ಈಗ ಹೊರಗೆ ಬರುತ್ತೆ. ನಿಮ್ ಜೊತೆ ಕೆಲವರು ಶೇರ್ ಮಾಡ್ಕೊಂಡಿದ್ದಾರೆ? ಇಲ್ಲ, ವಿಚಾರಗಳಿವೆ. ಯಾಕಂದ್ರೆ ತನಿಖೆ ಪ್ರಾರಂಭ ಆದಾಗ ಸಾಕಷ್ಟು ವಿಚಾರಗಳು ಹೊರಗೆ ಬರುತ್ತೆ. ಸರ್, ಆಗ ಹಳೆ ಮೈಸೂರು ಭಾಗದ ಪ್ರಮುಖ ನಾಯಕರಾಗಿ ಇದ್ರಿ, ಈಗಲೂ ಇದ್ದೀರಿ. ಯಾವ ಕಾರಣಕ್ಕೆ ಆ ಥರದ್ದೊಂದು ಥ್ರೆಟ್ ಇತ್ತು ಅಂತ ಏನಾದರೂ ಆ ಕಾಲಕ್ಕೆ ಗೊತ್ತಿತ್ತಲ್ಲ? ಅದು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ತಲೆ ಕೆಡಿಸ್ಕೊಳಕ್ ಹೋಗಿರ್ಲಿಲ್ಲ.